ಹಲೋ ನಮಸ್ತೆ ವೀಕ್ಷಕರೇ, ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲ್ನಯನ್ ಪಾಟೀಲ್. ಇವತ್ತಿನ ಪ್ರಚಲಿತದಲ್ಲಿ ಮತ್ತೊಂದು ಪ್ರಮುಖವಾದಂಥ ಕರಾವಳಿಯ ಸಮಸ್ಯೆ ಯಾವ ರೀತಿಯಾಗಿ ಇದೆ ಅಂತಕ್ಕಂಥದ್ದು, ಮತ್ತು ಯಾಕೆ ಈ ಸಮಸ್ಯೆ ಉದ್ಭವ ಆಯಿತು, ಜೊತೆಗೆ ಈ ಸಮಸ್ಯೆಯ ಹಿನ್ನೆಲೆ ಯಾವ ರೀತಿಯಾಗಿದೆ ಅನ್ನುವ ನೆಲೆಗಟ್ಟಿನಲ್ಲಿ ಯಾವ ಸಮಸ್ಯೆ ಅಂತಕ್ಕಂಥದ್ದು ನೀವು ಕೇಳತಕ್ಕಂಥ ಪ್ರಥಮ ಪ್ರಶ್ನೆ. ಇವತ್ತು ಮತ್ತೊಮ್ಮೆ ಏನು ಇತ್ತೀಚೆಗಷ್ಟೇ ಮೊನ್ನೆ PFI ಮೊದಲಾದ ಒಂದು ಘಟನೆಗಳ ಆಧಾರದ ಮೇಲೆ ಪೊಲೀಸ್ ಗುಂಡಾಗಿರಿ ಆಗ್ತಾ ಇದೆ ಅಂತಕ್ಕಂಥ ಆರೋಪಗಳು ಏನು ಕೇಳಿ ಬರ್ತಾ ಇತ್ತು, ಅದೇ ನೆಲೆಗಟ್ಟಿನಲ್ಲಿ ಇವತ್ತು ಕರಾವಳಿಯ ಬೆಳ್ತಂಗಡಿ ಭಾಗದಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಇಲ್ಲಿಯೂ ಕೂಡ ಪೊಲೀಸ್ ಗುಂಡಾಗಿರಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹಾಗಾದರೆ ಪೊಲೀಸ್ ಗುಂಡಾಗಿರಿ ಆಗ್ತಕ್ಕಂಥ ಒಂದು ಏನು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ, ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆ ಇಲ್ಲಿ ಪೊಲೀಸ್ ಗುಂಡಾಗಿರಿ ಆಯಿತು, ಮತ್ತು ಯಾವ ಘಟನೆ ಇದಕ್ಕೆ ಪೂರ್ವಕವಾಗಿ ನಡೆದಿದೆ, ಜೊತೆಗೆ ಈ ಎಲ್ಲ ವಿಚಾರಗಳ ಜೊತೆಗೆ ಮತ್ತೊಮ್ಮೆ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಈ ಭಾಗದಲ್ಲಿ ಒಂದು ಘಟನೆ ಮಾಡ್ತಾ ಇದೆ ಅಂತಕ್ಕಂಥದ್ದು. ಸೊ ಈ ಘಟನೆಗೆ ಒಳಗಾದಂಥವರು ನಮ್ಮೊಟ್ಟಿಗಿದ್ದಾರೆ. ಇಲ್ಲಿ ದಲಿತರ ದೌರ್ಜನ್ಯವಾಗ್ತಾ ಇದೆಯಾ, ಪೊಲೀಸ್ ಗುಂಡಾಗಿರಿ ಆಗ್ತಾ ಇದೆಯಾ, ಜೊತೆಗೆ ಯಾಕೆ ಈ ರೀತಿಯಾದಂಥ ಬೆಳವಣಿಗೆ ಕರಾವಳಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಅಂತಕ್ಕಂಥದ್ದು, ಒಟ್ಟಾರೆ ಆರೋಪಗಳು ಏನು ಇಲ್ಲಿ ಪರಸ್ಪರ ಚರ್ಚೆ ಆಗ್ತಾ ಇದ್ದೀವಿ, ಈ ಆರೋಪಗಳನ್ನು ಯಾರಾದರೂ ಸೃಷ್ಟಿ ಮಾಡ್ತಕ್ಕಂಥದ್ದು ಅಥವಾ ವಾಸ್ತವಿಕವಾಗಿ ಏನಾದರೂ ಆ ರೀತಿಯ ಘಟನೆಗಳು ನಡೀತಾ ಇದೆಯಾ, ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ನಾವು ಒಂದು ಬಹಳ ಪ್ರಮುಖವಾದಂಥ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಪ್ರಮುಖವಾಗಿ ಇವತ್ತು ಪೊಲೀಸ್ ದೌರ್ಜನ್ಯ ಆಗಿದೆ, ಒಂದು ದಲಿತರ ಮೇಲೆ ಅಂತಕ್ಕಂಥ ಮತ್ತೊಂದು ಘಟನೆ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪದ ಕುರಿತಂತೆ ಈಗ ಚರ್ಚೆಯನ್ನು ಆರಂಭ ಮಾಡೋಣ. ಸಂಬಂಧಪಟ್ಟಂತೆ ಇವತ್ತು ಪೊಲೀಸ್ ಗುಂಡಾಗಿರಿ ಈ ಕಾರ್ಯಕ್ರಮದಲ್ಲಿ ನಾಗರಾಜ್ ಎಸ್ ಅಂತಕ್ಕಂಥವರು, DSS ಸಂಘಟಕರು ಬೆಳ್ತಂಗಡಿ, ಜೊತೆಗೆ ದಿನೇಶ್ ಮೂಳೂರು ಅಂತಕ್ಕಂಥವರು ದಲಿತ ಮುಖಂಡರು, ಇಬ್ಬರು ಭಾಗವಹಿಸ್ತಾ ಇದ್ದಾರೆ. ಇವರಿಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಂಡು ಇವರೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಎಸ್ ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ಎಸ್, ಇಲ್ಲಿ ಮತ್ತೊಮ್ಮೆ ದಲಿತರ ಮೇಲೆ ಒಂದು ಪೊಲೀಸ್ ಗುಂಡಾಗಿರಿ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ ಅಂತಕ್ಕಂಥ ಆರೋಪ ಬೆಳ್ತಂಗಡಿ ಭಾಗದಲ್ಲಿ ನೀವು ಮಾಡ್ತಾ ಇದ್ದೀರಿ. ಎಸ್, ಇಲ್ಲಿ ಬಹಳ ಪ್ರಮುಖವಾಗಿ ಇಂತಹ ಒಂದು ಪೊಲೀಸರು ದಲಿತರ ಮೇಲೆ ದೌರ್ಜನ್ಯವನ್ನು ಮಾಡಿದ್ರು ಅಂತಕ್ಕಂಥ ಆರೋಪವನ್ನು ಮಾಡಬೇಕಾದ್ರೆ, ಇಂತಹ ಗಂಭೀರವಾದಂಥ ಆರೋಪವನ್ನು ಮಾಡಬೇಕಾದ್ರೆ ನಡೆದಂಥ ಘಟನೆ ಏನು, ಯಾಕೆ? ಸರ್, ದಿನಾಂಕ 6ನೇ ತಾರೀಕು, ಓಕೆ, ಒಂದು 6:30-7 ಗಂಟೆ ಹೊತ್ತಿಗೆ ನಮ್ಮದೇ ಒಂದು ದಲಿತ ಒಂದು ಪಂಗಡದ ಬೈರ ಜಾತಿ ಪಂಗಡದ ಒಂದು ರುಕ್ಮಯ್ಯ ಮೂಳೂರು ಮನೆ ನಿವಾಸಿ ಇರಾ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡ್ತಾರೆ. ಇವರೊಂದು ತರಕಾರಿ ವ್ಯಾಪಾರ ಮಾಡ್ತಿದ್ದಾರೆ, ತರಕಾರಿ ಮತ್ತೆ ಬಾಳೆಹಣ್ಣು. ಇವರು ಸ್ವಂತ ಒಂದು ವೆಹಿಕಲ್ ಇದೆ, ಪಿಕಪ್ಪು. ದೂರದ ಊರಿಂದ ಮಡಿಕೇರಿ, ಚಿಕ್ಕಮಂಗ್ಳೂರು ಈ ಕಡೆಯಿಂದೆಲ್ಲ ಸ್ವಂತ ಗಾಡಿಯಲ್ಲಿ ತಗೊಂಡು ಬಂದು ಜನರಿಗೆ ಆದಷ್ಟು ಕಡಿಮೆ ದರದಲ್ಲಿ, ಕೈಗೆಟುವ ಅಂತರದಲ್ಲಿ ಒಂದು ತರಕಾರಿ ವ್ಯಾಪಾರವನ್ನು ಮಾಡಿ ತನ್ನ ಮಕ್ಕಳೊಂದಿಗೆ ಜೀವನ ಮಾಡ್ತಿದ್ದಾರೆ. ಇವರ ಪ್ರಾಯ ಅಂದಾಜು ಒಂದು 55-60 ವರ್ಷದ ಒಳಗಡೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರು ಏನು ಜೀವನೋಪಾಯಕ್ಕಾಗಿ ಒಂದು ತರಕಾರಿ ವ್ಯಾಪಾರ ಮಾಡ್ತಿದ್ದಾರೆ, ಇವರನ್ನು ಇದರಿಂದ ಬಾಕಿದ ಅಕ್ಕಪಕ್ಕದ ಒಂದು ತರಕಾರಿ ಅಂಗಡಿಯವರಿಗೆ ಇವರ ಒಂದು ವ್ಯಾಪಾರದಿಂದ ಅವರಿಗೆ ಕುಂಠಿತ ಆಗ್ತಿದೆ ಅಂತೇಳಿ, ಇವರ ದಲಿತರ ಒಂದು ಉದ್ಧಾರ ಆಗ್ತಿದ್ದಾರೆ ಅಂತ ಹೇಳುವ ಒಂದು ಉದ್ದೇಶಕ್ಕಾಗಿ ಇವರನ್ನು ಪೊಲೀಸರವರ ಒಂದು ಸಮ್ಮೇಳನದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರ ಮೇಲೆ ಒಂದು ಸುಳ್ಳು ಆರೋಪ ಉರಿಸಿ ಇವರು ಗಾಂಜಾ ಮಾರಾಟ ಮಾಡ್ತಿದ್ದಾರೆ ಅಂತ. ಇವರೊಂದು 50-60 ವರ್ಷದ ಒಂದು ವ್ಯಕ್ತಿ, ಒಂದು ಚಿಕ್ಕ ಒಂದು ಗೂಡ ಅಂಗಡಿ ತರ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಜೀವನೋಪಾಯಕ್ಕಾಗಿ. ಇವರೊಂದು ಗಾಂಜಾ ವ್ಯಾಪಾರ ಮಾಡುವಂತ ವ್ಯಕ್ತಿಯ, ಇವರ ಮೇಲೆ ಪೊಲೀಸ್ನವರು ಈ ರೀತಿಯ ಹಲ್ಲೆ ಮಾಡಿ ಕೈಕಾಲುಗಳಿಗೆ ಲಾಠಿಯಿಂದ ಹೊಡೆದು ಒದ್ದು ಕೈಕಾಲುಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ತರ ಮಾಡಿ, ಅದಲ್ಲದೆ ಇವರು ಬೇರೆ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಿ ಲಾಸ್ಟಿಗೆ ಕೊನೆಯದಾಗಿ ಒಂದು ಪ್ರೈವೇಟ್ ವೆಹಿಕಲ್ ಅಲ್ಲಿ ಇಲ್ಲಿಗೆ ವೆಳ್ಳಾಕ್ ಆಸ್ಪತ್ರೆ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡು ಹೋಗಿ ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಡಾಕ್ಟರ್ ಹತ್ರ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೂಡ ತಗೊಂಡು ಇವರನ್ನು ವಾಪಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿಯೂ ಕೂಡ ಇವ್ರ ಹತ್ರ ಹೇಳಿಕೆ ಮಾಡಿಸಿದ್ದಾರೆ. ನಮಗೆ ಪೊಲೀಸ್ನವರು ಮಾನಸಿಕ ಹಿಂಸೆ ಮಾಡಲಿಲ್ಲ, ನಮಗೆ ಹೊಡಿಲಿಲ್ಲ ಅಂತೇಳಿ ಒಂದು ಪಿಟಿಕೇಶನ್ ಹಾಕಿ ಒಂದು 500 ರೂಪಾಯಿ ದಂಡ ಕೂಡ ಹಾಕಿ ಇವರನ್ನು ಮನೆಗೆ ಕಳಿಸಿದ್ದಾರೆ. ಮನೆಗೆ ಕಳಿಸಿದ ನಂತರ ಇವರಿಗೆ ರಾತ್ರಿ ಒಂದು ಎದೆ ಮತ್ತೆ ಬೆನ್ನು ಮತ್ತೆ ಕಾಲಿಗೆ ಜಾಸ್ತಿ ವಿಪರೀತ ನೋವು, ಆದ್ರಿಂದ ಮರುದಿವಸ ಕರ್ಕೊಂಡು ಬಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಈಗ ವೆಲ್ಲಕ್ ಆಸ್ಪತ್ರೆಯಲ್ಲಿ ಕೂಡ ಈಗ ಚಿಕಿತ್ಸೆ ಪಡಿತಿದ್ದಾರೆ. ಈಗಾಗಲೇ ನಮ್ಮ ಒಂದು ಮೊದಲಿನ ಒಂದು ಆಹಾರ ಸಚಿವರಾದಂಥ ಈಗ ನಮ್ಮ
ಆಹಾರ ಮತ್ತು ನಾಗರಿಕ ಆಹಾರ ಮತ್ತು ನಾಗರಿಕ ಸಚಿವರಾದ ಯು ಟಿ ಖಾದರ್ ಸರ್ ಅವರು ಕೂಡ ಆಸ್ಪತ್ರೆಗೆ ಬಂದು ಭೇಟಿ ನೀಡಿ ಸಂಬಂಧಪಟ್ಟ ಯಾರು ಅಧಿಕಾರಿಗಳು ಇವರ ಮೇಲೆ ಹಲ್ಲೆ ಮಾಡಿದಾರ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತೇಳಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಶಾಂತವನನ್ನು ಕೂಡ ಹೇಳಿದ್ದಾರೆ. ರೈಟ್. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇಲ್ಲಿ ದಿನೇಶ್ ಮೂಳೂರು ಕೂಡ ನಮ್ಮೊಟ್ಟಿಗಿದ್ದಾರೆ. ಏನು ರುಕ್ಮಯ ಭೈರ ಅಂತಕ್ಕಂಥವ್ರು ಏನು ಅರೆಸ್ಟ್ ಆಗಿದ್ರು ಮತ್ತೆ ಈ ಒಂದು ಪೊಲೀಸರ ದೌರ್ಜನ್ಯಕ್ಕೆ ಒಳಗಾದ್ರು ಅಂತಕ್ಕಂಥ ಆರೋಪ ಏನು ಕೇಳಿ ಬರ್ತಾ ಇದೆ. ಸ್ವತಃ ಅವ್ರ ಮಗ ಇವರು ದಿನೇಶ್ ಮೂಳೂರು ಅವರು, ಇವರಿಂದಲೂ ಕೂಡ ಈ ಘಟನೆಯ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಎಸ್ ದಿನೇಶ್ ಅವರೇ, ನೀವು ಆ ದಿನ ಮನೆಯಲ್ಲಿದ್ದೀರ ಅಥವಾ ಎಲ್ಲಿದ್ದಿರಿ? ನಾನು ಅದೇ ದಿವಸ ಮುಡಿಪು ಪರಿಸರದಲ್ಲೇ ಇದ್ದೆ. ಓಕೆ. ಸೊ ಅವತ್ತು ಏಕೈಕವಾಗಿ ಪೊಲೀಸರು ನನ್ನ ತಂದೆಯ ತರಕಾರಿ ಅಂಗಡಿಗೆ ನೇರವಾಗಿ ನುಗ್ಗಿ ಎಲ್ಲ ತರಕಾರಿಗಳನ್ನು ಎಳೆದು ಹಾಕಿ, ನಾನು ಬರೋಷ್ಟೊತ್ತಿಗೆ ಎಲ್ಲ ಎಳ್ದು ಹಾಕಿ ಬಿಸಾಕಿ ತರಕಾರಿಗಳನ್ನ ಚೆಲ್ಲ ಪಿಲ್ಲಿ ಮಾಡಿ, ನಿನ್ನಲ್ಲಿ ಗಾಂಜಾ ಇದೆ, ನೀನು ಗಾಂಜಾ ವ್ಯಾಪಾರ ಮಾಡ್ತೀಯ ಅಂತ ಹೇಳಿ ಇವರನ್ನು ಕಾಲರ್ ಪಟ್ಟಿ ಹಿಡಿದು ಎಳ್ಕೊಂಡು ಹೋಗುವಾಗ ನಾನು ಹೇಳಿದೆ, ಅವರು ಗಾಂಜಾ ವ್ಯಾಪಾರ ಮಾಡ್ತಾ ಇಲ್ಲ, ಮಾಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಪ್ರೂಫ್ ತೋರಿಸಿ, ಏನಾದ್ರೂ ಇದ್ರೆ ಫೋಟೋ ತೆಗೆದು ತೋರಿಸಿ, ಅಥವಾ ನೀವು ಪ್ರೂಫ್ ತೋರಿಸಿ ಅಲ್ವಾ, ಇಂಥ ಏನು ವ್ಯವಸ್ಥೆ ಇಲ್ಲ ಅಲ್ಲಿ, ಗಾಂಜಾ ಎಲ್ಲರೂ ಹೇಳ್ತಾ ಇದಾರೆ ಪ್ರೂಫ್ ತೋರಿಸಿ ಅಂತ. ಅಂತ ಸಂದರ್ಭದಲ್ಲಿ ಅವರು ಪ್ರೂಫ್ ತೋರಿಸ್ಲಿಕ್ಕೆ ಏನಿಲ್ಲ, ನಾವು ರೈಡ್ ಮಾಡಿ ತಗೊಂಡು ಹೋಗುದು, ಕೇಸ್ ಆಗ್ತೇವೆ ಅಂತ ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿದ್ದಾರೆ. ಅವತ್ತೇ ಎಷ್ಟು ಒತ್ತಾಯ ಮಾಡಿದ್ರು, ನಾನು ಅಪ್ಪ ಹೇಳ್ತಾ ಇದ್ದಾರೆ ನಾನು ಸಿಗರೆಟ್ ಸೇದು ಅಭ್ಯಾಸ ಇದೆ ನನಗೆ, ಒಂದೊಂದ್ಸಲ ಅದು ಗೊತ್ತಿಲ್ಲದಾಗಿ, ನನ್ನ ಮಕ್ಕಳಿಗೆ ಗೊತ್ತಿಲ್ಲದಾಗಿ ಒಂದೊಂದ್ಸಲ ಊಟ ಆದ್ಮೇಲೆ ಸೇರ್ತಾರೆ ಅಂತ ನಿನ್ನೆ ಹೇಳ್ತಾ ಇದ್ದಾರೆ. ಹಾಗೆ ಅವರು ಸಿಗರೆಟ್ ಸೇರ್ತಾ ಇದ್ದಾರೆ ಅಪರೂಪಕ್ಕೆ ಒಂದ್ಸಲ, ಬಟ್ ಅದರಲ್ಲಿ ಅವ್ರು ಸಿಗರೆಟ್ ಸಿಕ್ಕಿದೆ ಅವರಿಗೆ, ಸಿಗರೆಟ್ ಒಂದು ಪ್ಯಾಕೆಟ್ ಅಲ್ಲಿ ಒಂದು ನಾಲ್ಕೈದು ಸಿಗರೆಟ್ ಸಿಕ್ಕಿದೆ, ಅದರದ್ದು ಫೋಟೋ ಅವರು ತೆಗಿಲಿಲ್ಲ ಅಲ್ಲಿ, ಅವರು ಸೀದಾ ನೇರ ತಗೊಂಡು ಹೋಗಿದ್ದಾರೆ. ಅವರು ಒಂದು ಒಂದು ತಿಂಗಳ ಒಂದು ಎರಡು ತಿಂಗಳ ಹಿಂದೆ ನಮ್ಮ ಇರಾ ಒಂದು ಪ್ಲೇಸ್ ಅಲ್ಲಿ ಕಬಡ್ಡಿ ಮ್ಯಾಚ್ ಆಡುವ ಸಂದರ್ಭದಲ್ಲಿ ಇವರೊಂದು ಸಂತೆ ಇಟ್ಟಿದ್ರು ಅಲ್ಲಿ, ಒಂದು ಸಿಗರೆಟ್ ಮತ್ತೆ ಚೈನೀ ಕೈನಿ ಒಂದು ಸ್ವಲ್ಪ ಇಟ್ಟಿದ್ರು, ಅದನ್ನು ಗುಟ್ಕಾ ಅಂಗಡಿ ಒಂದು ಸಂತೆಯಲ್ಲಿ ಇಟ್ಟಿದ್ರು. ಅದರಲ್ಲಿ ಅಷ್ಟು ದೊಡ್ಡ ವ್ಯಾಪಾರ ಆಗ್ಲಿಲ್ಲ, ಬಟ್ ಅವರು ಅವತ್ತು ಇಟ್ಟಿರುವಾಗ ಅದರಲ್ಲಿ ಸ್ವಲ್ಪ ಮಧು ಚೈನಿ ಕೈನಿ ಎಲ್ಲ ಗುಟ್ಕಾ ಸ್ವಲ್ಪ ಉಳಿದಿತ್ತು, ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಹಾಗೆ ಇಟ್ಟಿದ್ರು ಬಿಸಾಕುದೇ ಹಾಕಿ ಅಂತ. ಹಾಗೆ ಅದನ್ನೆಲ್ಲ ತಗೊಂಡು ಹೋಗಿ ಇವರು ಅದರ ಒಳಗೆ ನಾನು ಗಾಂಜಾ ಹಾಕಿ ಅಲ್ಲಿ ಕಾಲರ್ ಪಟ್ಟಿ ಇಟ್ಕೊಂಡು ಸ್ಟೇಷನ್ಗೆ ಎಳ್ಕೊಂಡು ಹೋಗಿದ್ದಾರೆ. ನಾನು ನಮ್ಮ ಕೆಲವರು ಮುಖಂಡರಿಗೆ ಫೋನ್ ಮಾಡಿದೆ, ಹೀಗೆ ಹೇಗೆ ಸರ್ ನಮ್ಮ ತಂದೆಯನ್ನು ಎಳ್ಕೊಂಡು ಹೋಗ್ತಿದ್ದಾರೆ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ. ಅಷ್ಟೊತ್ತು ನಾನು ಫೋನ್ ಮಾಡ್ತಿದ್ದೆ ನಮ್ಮ ಮುಖಂಡರಿಗೆ, ನನ್ನ ಸಂಬಂಧಿಕರಿಗೆಲ್ಲ ಫೋನ್ ಮಾಡ್ತಿದ್ದೆ ಅಂತ. ನಾವು ಅಲ್ಲಿಂದ ಸ್ಟೇಷನ್ಗೆ ಹೋಗುವಷ್ಟಿಗೆ ಇವರು ಕರ್ಕೊಂಡು ಹೋಗಿದ್ದಾರೆ ನಮ್ಮ ತಂದೆಯನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗುವ ಹೊತ್ತಿಗೆ ಅಲ್ಲಿ ಅವರಿಗೆ ತಂದೆಗೆ ಹೊಡೆದಾಗಿದೆ. ನಾನೊಂದು ಹೋಗುವ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆಗಿದೆ ಅಲ್ಲಿಂದ ಎಲ್ಲ ಮಾತಾಡಿ ಎಲ್ಲ ಇದು ಮಾಡುವಾಗ. ಅಷ್ಟೊತ್ತಿಗೆ ಅಲ್ಲಿ ಸ್ಟೇಷನಲ್ಲಿ ಎಲ್ಲ ಸರಿ ಹೊಡೆದಿದ್ದಾರೆ. ನಾನಲ್ಲಿ ಕೂತಾಗ ಸ್ಟೇಷನಲ್ಲಿ ಎಸ್ ಎದುರು ಸ್ಟೇಷನಲ್ಲಿ ಕೂತಾಗ ನನ್ನ ತಂದೆ ಬಂದು ಬೊಬ್ಬೆ ಹಾಕ್ತಿದ್ರು ನಂಗೆ ಹೊಡೆದಿದ್ದಾರೆ ಅಂತ. ಸಡನ್ ಎಸ್ ಐ ಹೇಳಿದ್ರು ನೀನು ಹಾಗೆ ಬೊಬ್ಬೆ ಹಾಕ್ಬೇಡ. ನಾನು ಕೇಳಿದೆ ಎಸ್ ಐ ಹತ್ರ ಯಾಕೆ ಅವ್ರಿಗೆ ಹೊಡೆದದ್ದು ಅಂತ, ಯಾರು ಹೊಡೆದದ್ದು ಕರೀರಿ ಅಂತ ಹೇಳಿದೆ. ಅಷ್ಟು ಹೇಳುವಾಗ ಅವರು ನೀನು ಅದಕ್ಕೆಲ್ಲ ಮಾತಾಡಬೇಡ, ನಿನ್ನನ್ನು ಗಾಂಜಾ ನಿನ್ನನ್ನು ಕೂಡ ನಿನ್ನ ತಂದೆ ಇಬ್ಬರನ್ನು ಕೂಡ ಗಾಂಜಾ ಕೇಸಲ್ಲಿ ಗಾಂಜಾ ಡಬ್ಬಿಯೊಳಗೆ ಹಾಕಿ ನಿಮ್ಮನ್ನು ಗಾಂಜಾ ಕೇಸಲ್ಲಿ ಒಳಗೆ ಹಾಕ್ತೇನೆ ಅಂತ. ನಾನು ಅದಕ್ಕೆ ಅಷ್ಟು ಹೇಳುವ ನನಗೆ ಭಯ ಆಯಿತು. ಮತ್ತೆ ತಂದೆ ಹೇಳಿದರು ಮಾತಾಡಬೇಡ, ಮತ್ತೆ ನನ್ನ ಪಕ್ಕದಲ್ಲಿ ಒಬ್ಬರು ಇದ್ರು ಮಾತಾಡಬೇಡ, ಅವ್ರಿಗೆ ಕೇಸ್ ಆಗಿದೆ ನಿನ್ನ ಮೇಲೆ ಎಫ್ ಐ ಆರ್ ಆದರೆ ಮತ್ತೆ ನಿನಗೆ ಫ್ಯೂಚರ್ ಇಲ್ಲ, ಇನ್ನು ಕಷ್ಟ ಆಗ್ತದೆ ನಿನಗೆ, ನಿನಗೆ ಯಾವುದೇ ಒಂದು ಫ್ಯೂಚರ್ ಇಲ್ಲ ಅಂತ ಹೇಳುವಾಗ ನನಗೂ ಸಹ ನಮ್ಮ ಸೀನಿಯರ್ ಇದ್ದರಿಂದ ನನ್ನ ತಂದೆ ಸೀನಿಯರ್ ಆಗಿದ್ದರಿಂದ ಮತ್ತೆ ನನಗೆ ಭಯ ಆಯಿತು. ಮತ್ತೆ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಸುಮ್ಮನಾದೆ ಆ ದಿವಸ. ರೈಟ್. ಈಗ ಏನು ಒಂದಷ್ಟು ಅವರು ಸಾಕ್ಷಿ ಅಂತ ತೆಗೆದುಕೊಂಡು ಹೋದ್ರು, ಅದರಲ್ಲಿ ಏನಾದರೂ ಗಾಂಜೆ ಇರತಕ್ಕಂಥದ್ದು ಅಥವಾ ಯಾರಾದರೂ ಏನಾದರೂ ಸಂಬಂಧಪಟ್ಟ ಸರಕನ್ನು ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಆ ರೀತಿಯಾದ ಏನಾದರೂ ಮಾಹಿತಿ ಇತ್ತ? ಅಸಲಿಗೆ ಈ ಆರೋಪ ಬರಬೇಕಾದ್ರೆ ಒಂದಷ್ಟು ಅಲ್ಲಿ ಏನಾದರೂ ಚಟುವಟಿಕೆ ನಡೆದಿರ್ತಕ್ಕಂಥದ್ದು ಅದು ನಿಮ್ಮ ತಂದೆಯವರು ಗೊತ್ತಿಲ್ಲದೋ ಗೊತ್ತಿದ್ದು ಈ ಥರದ ಏನಾದರೂ ಆಗಿದ್ದು ಏನಾದರೂ ನಿಮ್ಮ ಗಮನಕ್ಕೆ ಬಂತ? ಅಂತ ಗಮನ ಏನಿಲ್ಲ, ಬಟ್ ಅಲ್ಲಿ ಒಂದು ಸೆಲೂನ್ ಇದೆ, ಆ ಸೆಲೂನ್ ಪಕ್ಕ ಸೆಲೂನಿಗೆ ಈ ಹುಡುಗರೆಲ್ಲ ಜಾಸ್ತಿ ಕಟಿಂಗ್ ಮಾಡ್ಲಿಕ್ಕೆ ಐನಿಂಗ್ ಮಾಡ್ಲಿಕ್ಕೆ ತುಂಬಾ ಮೇಕಪ್ ಅವೆಲ್ಲ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ ಹುಡುಗರು. ಬಟ್ ಅವರು ಹೋಗೋ ಸಂದರ್ಭದಲ್ಲಿ ಅಲ್ಲಿ ವೇಟಿಂಗ್ ಇರ್ತದೆ, ವೇಟಿಂಗ್ ಇರುವಾಗ ಒಂದು 10 ಜನ ಹುಡುಗರು ಅಂದ್ರೆ ಎಲ್ಲರೂ ಅಲ್ಲೇ ಒಳಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಅವ್ರು ಆಚೆ ಈಚೆ ಹೋಗ್ತಾ ಸಿಗರೆಟ್ ಎಳಿತಾ ಇರ್ತಾರೆ. ಅವ್ರು ಎಲ್ಲಿಂದ ತರ್ತಾರೆ, ನಾವು ಅವರನ್ನು ಇಲ್ಲಿ ಒಳಗೆ ಬರಬೇಡ ನಾವು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಒಂದು ಅಂಗಡಿಗೆ ಬರುವವರು ಎಲ್ಲ ಅಲ್ಲಿ 4-5 ಅಂಗಡಿ ಇರುವಾಗ ನೀನು ಇಲ್ಲಿ ಬರಬೇಡ ಹೋಗ್ಬೇಡ ಅಂತ ಹೇಳಲಿಕ್ಕೆ ನಾವು ಅಧಿಕಾರ ಇಲ್ಲ ನಮಗೆ ಎಲ್ಲಿ ಸಹ.
ಅಂತ ಒಂದು ಸಿಗರೇಟ್ ಹೇಳುವಂತ ಹುಡುಗರು ಆಚೆ ಬರ್ತಾ ಇರ್ತಾರೆ ಅಷ್ಟೇ. ನಾವು ನಿಮ್ಮ ಅಂಗಡಿಯಲ್ಲಿ ಯಾವುದೇ ರೀತಿಯ ಮಾರಾಟಗಳು ಇದುವರೆಗೂ ಆಗ್ಲಿಲ್ಲ, ನಾವು ಯಾರಿಗೂ ಮಾರಾಟ, ಕೇವಲ ಆರೋಪ ಮಾತ್ರ. ಸೊ ಇಲ್ಲಿ ಅರೆಸ್ಟ್ ಆದ್ರಲ್ಲ, ಅರೆಸ್ಟ್ ಆದ ದಿವಸದ ನಂತರ ಮತ್ತೆ ಬಹಳ ಪ್ರಮುಖವಾಗಿ ಅಲ್ಲಿ ಈಗ ಹೊಡೆದು ಬಡಿದು ಒಂದಷ್ಟು ಹಿಂಸೆ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು ಅಂತ ಹೇಳಿದ್ರು, ನಿಮ್ಮ ಗಮನಕ್ಕೆ ಯಾವ ರೀತಿಯಾಗಿ ಹಿಂಸೆ ಮಾಡಿದ್ರು ಪೊಲೀಸರು ಅಂತಕ್ಕಂಥ ಒಂದು ಆರೋಪವನ್ನು ನೀವು ಕೇಳಿದ್ರಿ? ನನ್ನ ತಂದೆಗೆ ಆ ದಿವಸ ಅವರು ಆ ದಿವಸ ಹೇಳಿದ್ರು ನನಗೆ ಹೊಡೆದಿದ್ರಂತೆ. ಆ ಸ್ಟೇಷನಲ್ಲಿ ಎಲ್ಲ ಮಾತು ಮಾತಾಡ್ಲಿಕ್ಕೆ ಬಿಡಲಿಲ್ಲ, ಪೊಲೀಸ್ ಎಸ್ ಐ ಮಾತಾಡ್ಲಿಕ್ಕೆ ಬಿಡಲಿಲ್ಲ, ಅವರನ್ನು ಬಾಯಿ ಮುಚ್ಚಿಸಿದ್ರು. ಇನ್ನ ಮೇಲೆ ಎಫ್ ಐ ಆರ್ ಹಾಕ್ತೇನೆ ಅಂತ ಹೇಳುವಾಗ ಸುಮ್ಮನೆ ಆದ್ರು. ರೈಟ್. ಎಸ್ ನಾಗರಾಜ್ ಅವರು, ಇಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥ ಪ್ರಥಮ ಪ್ರಶ್ನೆ ಅಂದರೆ, ಒಂದು ದಲಿತರಾಗಿರ್ಬೋದು ಅಥವಾ ಯಾರು ಓ ಬಿ ಸಿ ಆಗಿರ್ಬೋದು, ಮತ್ತೊಬ್ಬರು ಮಗದೊಬ್ಬರು ಯಾರೇ ಆಗಿರ್ಬೋದು, ಪೊಲೀಸರಿಗೆ ಒಂದು ಗುಮಾನಿ ಬಂದ ಮೇಲೆ ವಿಚಾರಿಸಬೇಕಾದಂಥ ಒಂದು ಕಾನೂನಾತ್ಮಕವಾದಂಥ ಒಂದು ಅವಕಾಶ ಇರ್ತದೆ. ಅದಕ್ಕಾಗಿ ಈ ಒಂದು ಆರೋಪ ನೀವು ಪೊಲೀಸರ ದೌರ್ಜನ್ಯವನ್ನು ನಡೆಸಿದ್ರು ಅಂತ ಹೇಗೆ ಆರೋಪ ಮಾಡ್ತಾ ಇದ್ರಿ ಈ ಘಟನೆಯಲ್ಲಿ? ಈಗ ಏನಂತ ಹೇಳಿದ್ರೆ, ಇವರು ಗಾಂಜನ ವ್ಯಾಪಾರ ಮಾಡ್ತಾ ಇದ್ದ ಅಂತ ಆದ್ರೆ ಅದಕ್ಕೆ ಇವರು ಸರಿಯಾದ ಸಾಕ್ಷ್ಯಾಧಾರಗಳು ಬೇಕು. ಇವರು ಮಾಡ್ತಾನೆ ಇದ್ದಂತಾಗಿದ್ರೆ ಇವರು ಏನ್ ಮಾಡ್ಬೇಕಾದ್ರೆ, ಇವರಿಗೆ ಹಲ್ಲೆ ಮಾಡುವಂತದ್ದು, ಹೊಡಿಯುವಂತದ್ದು, ದೌರ್ಜನ್ಯ ಮಾಡುವಂತದ್ದು, ಪೊಲೀಸ್ನವರ ಈ ರೀತಿಯ ಗುಂಡಗಿರಿಗೆ ಅವಕಾಶ ಕೊಟ್ಟವರು ಯಾರು? ಸಂವಿಧಾನದಲ್ಲಿ ಇವರಿಗೆ ಈ ರೀತಿ ಗುಂಡಗಿರಿ ಮಾಡ್ಲಿಕ್ಕೆ, ಹಲ್ಲೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದಾರ? ಅದನ್ನ ನಾನೀಗ ಒಂದು ಪ್ರಶ್ನೆ ಮಾಡ್ತಿದ್ದೇನೆ. ಏನಂತ ಹೇಳಿದ್ರೆ, ಇವರು ಒಂದು ಗಾಂಜಾ ವ್ಯಾಪಾರನೇ ಮಾಡಿದ್ರು ಕೂಡ ಅದಕ್ಕೆ ಸಾಕ್ಷ್ಯಾಧಾರಗಳು ಇದ್ರೆ ಇವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಿತ್ತು. ನ್ಯಾಯ ಕೊಡ್ಲಿಕ್ಕೆ ಕೋರ್ಟ್ ಇದೆಯಲ್ಲ. ಇವರು ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿ ಅವರಿಗೆ ಈಗ ನೋಡಿ ಇನ್ನು ಜೀವನನೇ ಅವರಿಗೆ ಅಲ್ಲೋಲ ಕಲ್ಲೋಲ ಆಗುವ ಸ್ಥಿತಿಯಲ್ಲಿ ತಂಡಿ ಇಟ್ಟಿದ್ದಾರೆ ಪೊಲೀಸ್ನವರು. ನೋಡಿ, ಭಾರತ ದೇಶದ ನಾವೊಂದು ಮೂಲ ನಿವಾಸಿಗಳು, ದಲಿತರು, ನಮಗೆ ರಕ್ಷಣೆ ಕೊಡಬೇಕಾದಂತ ಆರಕ್ಷಕರೇ ದಲಿತರ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇನ್ನು ಬಾಕಿ ಇನ್ನುಳಿದ ಮೇಲ್ವರ್ಗದ ಜಾತಿಯವರು ಇನ್ನು ನಮ್ಮ ಮೇಲೆ ದೌರ್ಜನ್ಯ ಮಾಡುದಿಲ್ವಾ? ಎಸ್, ಇಲ್ಲಿ ದೌರ್ಜನ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ತನಿಖಾ ದೃಷ್ಟಿಯಿಂದ ನೀವು ನೋಡ್ತಾ ಇದ್ರು, ಅಥವಾ ಹಿಂಸೆ ಆಗಿದೆ, ಒಂದಷ್ಟು ಅವ್ರಿಗೆ ಪೆಟ್ಟು ಬಿದ್ದಿದೆ ಅನ್ನೋ ದೃಷ್ಟಿಯಿಂದ ನೀವು ಆರೋಪ ಮಾಡ್ತಾ ಇದ್ರು? ಹೌದು ಸರ್. ರೈಟ್. ಇಲ್ಲಿ ಬಹಳ ಪ್ರಮುಖವಾಗಿ ಪೊಲೀಸರು ತಮ್ಮ ಡ್ಯೂಟಿಯನ್ನು ತಾವು ಮಾಡಿದ್ದಾರೆ, ಆದರೆ ಈ ರೀತಿಯಾಗಿ ಪೊಲೀಸರಿಗೆ ಡ್ಯೂಟಿಯನ್ನು ಮಾಡೋದಕ್ಕೆ ಅಥವಾ ಪೊಲೀಸರನ್ನ ಬಳಸ್ಕೊಳ್ಬೇಕಾದಂಥ ಶಕ್ತಿ ನಿಮ್ಮ ಭಾಗದಲ್ಲಿ ಯಾವುದಿದೆ? ಈಗ ಅದೇ ನಾನು ಫಸ್ಟ್ ಆಫ್ ಆಲ್ ಆಗಿ ನಾನು ನಿಮಗೆ ಮೊದಲೇ ಹೇಳಿದೆ, ಏನಂತಾರೆ, ಇವರ ಜೀವನ ಉಪಾಯಕ್ಕಾಗಿ ಒಂದು ತರಕಾರಿ ಅಂಗಡಿಯನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಇವರ ಹತ್ರ ಸ್ವಂತ ಒಂದು ಪಿಕಪ್ ಕೂಡ ಇದೆ. ಈ ಪಿಕಪ್ ಅಲ್ಲಿ ಇವರು ಬಾಳೆಹಣ್ಣು ಮತ್ತೆ ತರಕಾರಿಯನ್ನು ತಗೊಬಂದು ಇವರು ಸೇಲ್ ಮಾಡ್ತಿದ್ರಲ್ಲ ಸ್ವಲ್ಪ ಜನರಿಗೆ, ಬಡ ಸೈಡ್ ಅಲ್ಲಿ ಇರೋದು ಅಂತವ್ರೆ ಆಸ್ಪಾಸಿನ ತುಂಬಾ ಬಡ ಜನರು. ಆ ಬಡ ಜನರಿಗೆ ಒಂದು ಕೈಗೆಟುಕುವ ಅಂತರದಲ್ಲಿ ಒಂದು ಕಡಿಮೆ ರೇಟಲ್ಲಿ ಇವರು ತರಕಾರಿಯನ್ನು ಮಾರಾಟ ಮಾಡ್ತಿದ್ರಲ್ಲ, ಅದರಿಂದಾಗಿ ಇವರಿಗೆ ಏನಾಗ್ತಿದೆ, ಬಾಕಿದವರಿಗೆ ಅಕ್ಕಪಕ್ಕದ ಯಾರು ತರಕಾರಿ ವ್ಯಾಪಾರಸ್ಥರು, ಬಾಳೆಹಣ್ಣು ವ್ಯಾಪಾರಸ್ಥರು ಯಾರಿದ್ದಾರ, ಅವರಿಗೆ ಇವರಿಂದ ಎಫೆಕ್ಟ್ ಅಂದರೆ ಅವರಿಗೆ ವ್ಯಾಪಾರ ಕುಂಠಿತ ಆಗ್ತಾ ಉಂಟು. ಇವರನ್ನು ಹೇಗಾದ ರೀತಿಯಲ್ಲಿ ಮಾಡಿ ಇವರನ್ನು ಮಟ್ಟ ಹಾಕಬೇಕು, ಇವರನ್ನ ಅಂಗಡಿಯನ್ನು ಬಂದು ಮಾಡಿಸುವ ಉದ್ದೇಶದಲ್ಲಿ ಪೊಲೀಸ್ನವರ ಹತ್ರ ಸೇರಿಕೊಂಡು ಈ ರೀತಿ ಪೊಲೀಸ್ನವರು ಈ ರೀತಿ ದೌರ್ಜನ್ಯ ಆಗ್ಲಿಕ್ಕೆ ಕಾರಣ ಸರ್. ರೈಟ್. ಇಲ್ಲಿ ಈಗ ಇದು ಕೂಡ ಆರೋಪ. ರೈಟ್. ಈಗ ಗಾಂಜಾವನ್ನು ಮಾರ್ತಾ ಇಲ್ಲ ಅಥವಾ ಸಂಬಂಧಪಟ್ಟ ಸರಕಿನಂತೆ ಯಾವುದೇ ಒಂದು ಆರೋಪ ಇವರ ಮಧ್ಯೆ ಇಲ್ಲ ಅನ್ನೋದಾದ್ರೆ, ಸೊ ಅಲ್ಲಿಯೇ ಒಂದು ವ್ಯಾಪಾರದ ವಹಿವಾಟಿನಲ್ಲಿ ಇರ್ತಕ್ಕಂಥ ಸ್ಪರ್ಧಾತ್ಮಕತೆ ಏನಿತ್ತು ಅದು ಕೂಡ ಇವರಿಗೆ ತೊಂದರೆ ಆಗಿದೆ. ಅದರಿಂದಾಗಿ ನೀವು ಬೇರೆಯವರ ಒಂದು ಕುಮ್ಮಕ್ಕಿನಿಂದ ಪೊಲೀಸರು ಈ ಕಾರ್ಯಾಚರಣೆ ಮಾಡಿದ್ರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಎಸ್, ಪೊಲೀಸರು ಕೂಡ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾದಂಥ ಒಂದು ಕೇಸ್ ದಾಖಲಿಸಿಕೊಂಡಿದ್ದಾರಾ ಅಥವಾ ಯಾವ ರೀತಿಯಾದಂಥ ಮಾಹಿತಿ ಈಗ ಇದೆ ಸದ್ಯ? ನೋಡಿ, ಈ ರೀತಿ ನಾವು ನಮ್ಮ ಮೇಲೆ ಈ ರೀತಿ ದೌರ್ಜನ್ಯ ಆಗಿದೆ, ಈ ರೀತಿ ನಾವು ಖಂಡಿತವಾಗಿ ಇದನ್ನು ಪ್ರತಿಭಟಿಸ್ತೇವೆ ಅಂತೇಳಿ ನಾವು ಮೇಲಾಧಿಕಾರಿಗಳಿಗೆ ಹೇಳಿದಾಗ ಮೇಲಾಧಿಕಾರಿಗಳ ಒತ್ತಡಕ್ಕೋಸ್ಕರ ಇವರ ಮೇಲೆ ಈಗ ಎಫ್ ಐ ಆರ್ ಹಾಕಿದ್ದಾರೆ. ಈಗ ನಾವು ಏನ್ ಹೇಳ್ತೀರಿ, ನಮ್ಗೆ ಖಾಲಿ ಅವರು ಶ್ರೀಕಲಾ ಮೇಡಮ್, ಎಸ್ ಐ ಅವರಾದ ಶ್ರೀಕಲಾ ಹಾಗೂ ರಾಜೇಶ್ರು ಅವರು ಏನು ಹಲ್ಲೆ ಮಾಡಿದಾರೆ ಅವರ ಮೇಲೆ ಕೂಡ ಎಫ್ ಐ ಆರ್ ಆಗಿದೆ. ಎಫ್ ಐ ಆರ್ ಆಗುದು ಒಂದಲ್ಲ, ಅವರನ್ನು ಕೆಲಸದಿಂದ ವಜಾ ಮಾಡಬೇಕು, ಮತ್ತೆ ಇವರಿಗೆ ಏನು ಈಗ ಹಲ್ಲೆಗೊಳಗಾಗಿದಾರ, ಇನ್ನು ಆ ರೀತಿ ಇವರು ಹೊಡೆದಿದ್ದಾರೆ, ಇನ್ನು ಇವರ ಜೀವನೋಪಾಯಕ್ಕಾಗಿ ಇವರು ದುಡಿಯುವ ಸ್ಥಿತಿಯಲ್ಲಿಲ್ಲ, ಅವರಿಗೆ ಇನ್ನು ಇವರು ಜೀವನೋಪಾಯಕ್ಕಾಗಿ ಅವರಿಗೆ ಪರಿಹಾರ ಕೊಡಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವ್ರ ಕೆಲಸದಿಂದ ವಜಾ ಆಗಬೇಕು ಅಂತೇಳಿ ಇವರ ನಾವು ಆಗ್ರಹಿಸ್ತಿದ್ದೇನೆ. ರೈಟ್. ಇನ್ನು ಬಹಳ ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥದ್ದು, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎರಡೂ ಕಡೆ ಕೇಸ್ ಇದೆ, ಈಗ ರುಕ್ಮಯ್ಯವರ ಮೇಲೆ ಮತ್ತೆ ಆ ಕಡೆ ಅವ್ರನ್ನ ಅರೆಸ್ಟ್ ಮಾಡಿದಂಥ ಅಧಿಕಾರಿಗಳ ಮೇಲೆ. ಹೌದು.
ಎರಡೂ ಕಡೆ ಈಗ ನೀವು ಯಾವೆಲ್ಲ ಅಧಿಕಾರಿಗಳು ಮೇಲಾಧಿಕಾರಿಗಳನ್ನು ಕಂಡು ನಿಮಗೆ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ನಿಮ್ಮ ಕಿರಿಯ ಹಂತದ ಅಧಿಕಾರಿಗಳು ಅಂತ ಆರೋಪ ಸಲ್ಲಿಸಿದ್ರಿ, ಯಾರಿಗೆಲ್ಲ ನೀವು ಮನವಿ ಮಾಡಿಕೊಂಡ್ರಿ? ನಮಗೆ ಕಮಿಷನರ್ ಸರ್ಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ, ಮತ್ತೆ ಎಎಫ್ಸಿ ಅವರಿಗೂ ಕೂಡ ಮನವಿ ಮಾಡಿದ್ದೇವೆ. ನಾವು ಖಂಡಿತವಾಗಿ ಅವರ ಮೇಲೆ ಕಾನೂನು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಶ್ರೀಕಲ ಮೇಡಮ್ ಅವರು ಕೂಡ ಎಸ್ ಐ ಅವರು ಡ್ಯೂಟಿಯಲ್ಲಿ ಕೂಡ ಇದ್ದಾರೆ. ಎಸ್ ದಿನೇಶ್ ಅವರೇ, ಈ ಕುರಿತಂತೆ ಈಗ ಬಹಳ ಪ್ರಮುಖವಾಗಿ ಮತ್ತೊಂದು ವಿಚಾರ ಏನಂದರೆ, ಈಗ ನಿಮ್ಮ ಭಾಗದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ? ಆ ರೀತಿಯಾದಂಥ ಯಾವುದಾದ್ರೂ ಅಲ್ಲಿ ಗಾಂಜಾ ಮತ್ತೊಂದು ಮಗದೊಂದು ಚಟುವಟಿಕೆಗಳು ನಡೀತಾ ಇದ್ದರೆ, ಈಗ ಈ ರೀತಿಯಾದಂಥ ಒಂದು ಇಲ್ಲಿ ರುಕ್ಮಯ ಬಹಿರ ಅವ್ರ ಮೇಲೆ ಈಗೇನು ಒಂದು ದಿಢೀರನ್ನೇ ಇಂತಹ ಒಂದು ಘಟನೆ ಆಯಿತು, ಈ ಘಟನೆಯ ಸುಧಾರಿಸ್ತಾ ಆದ ಮೇಲೆ ಆ ವಾತಾವರಣ ಏನಾದರೂ ಅಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದೆಯಾ, ಒಬ್ಬರಿಗೆ ಆರೋಪ ಬಂದಿದೆ ಅನ್ನುವ ನೆಲೆಗಟ್ಟಿನಲ್ಲಿ ವ್ಯತ್ಯಾಸ ಅಂದ್ರೆ, ಈಗ ಅಲ್ಲಿ ಈಗ ನೀವು ಹೇಳ್ತಾ ಇದ್ರಿ ಯಾರು ತರ್ತಿದ್ರು ಮಾಡ್ತಿದ್ರು ಗಾಂಜಾ ಬಳಸ್ತಾ ಇದ್ರೇನೋ, ಆದ್ರೆ ಅದು ಆರೋಪ ಇಲ್ಲಿ ನಮ್ಮ ಮೇಲೆ ತಿರುಗಿಸಿದ್ರು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ರು. ಆ ರೀತಿಯಾಗಿ ಈಗಲೂ ಕೂಡ ಆ ಭಾಗದಲ್ಲಿ ಏನಾದ್ರೂ ಗಾಂಜಾದ ವಹಿವಾಟು ಇದೆಯಾ? ಅಲ್ಲ, ಇದಕ್ಕಿಂತ ಮುಂಚೆಯೂ ನಮ್ಮ ಭಾಗದಲ್ಲಿ ಗಾಂಜಾ ವ್ಯವಹಾರದ್ದು ನಮಗೆ ಇತ್ತೀಚೆಗೆ ಕಂಡು ಮಾಹಿತಿ ಇಲ್ಲ, ಇದೆಯೋ ಇಲ್ಲ ಯಾವುದು ಕೂಡ ಮಾಹಿತಿ ಇಲ್ಲ. ಅಲ್ಲ, ಇಲ್ಲಿ ಅಲ್ಲಿ ಆ ಪರಿಸರದಲ್ಲಿ ಇಲ್ಲ ಇಲ್ಲ ಆ ಪರಿಸರ ಇಲ್ಲ. ಒಟ್ಟಾರೆಯಾಗಿ ಇವರನ್ನ ಅಂಗಡಿ ಬಂದ್ ಮಾಡಿಸುವ ಉದ್ದೇಶಕ್ಕೋಸ್ಕರ ಈ ರೀತಿ ಶ್ರದ್ಧೆ ಅಂತ ಹೂಡಿದ್ದಾರೆ ಅಷ್ಟೇ ಪೊಲೀಸ್ನವರು. ಅಲ್ಲಿ ಯಾವುದೇ ಗಾಂಜಾದ ಮಾಹಿತಿ ಖಂಡಿತ ಯಾವುದೂ ಇಲ್ಲ ಸರ್. ಗಾಂಜಾ ವ್ಯವಹಾರ ಮಾಡುವ ಅಡ್ಡೆಗಳು ಬೇರೆ ಇದ್ರೂ ಕೂಡ ಅಲ್ಲಿ ಅವರು ರೈಡ್ ಮಾಡ್ತಾ ಇಲ್ಲ, ಅವರು ದುಡ್ಡು ತಗೊಂಡು ಅವರ ಜೊತೆ ವ್ಯಾಪಾರ ಮಾಡುವವರ ಜೊತೆ ದುಡ್ಡು ತಗೊಂಡು ಸೆಟ್ಟಿಂಗ್ ಅಲ್ಲಿ ಅವರು ನಡೀತಾ ಇರ್ತದೆ, ಆದ್ರೆ ಇಲ್ಲಿ ಅಂತ ವ್ಯವಹಾರ ನಡೀತಾ ಇಲ್ಲ. ಕೇವಲ ಆರೋಪಕ್ಕೆ ಮಾತ್ರ ಇದು ಬೇರೆಯವರ ಕುತಂತ್ರ. ಎಸ್, ಈಗ ನಿಮ್ಮ ಅಂಗಡಿ ಈಗ ಹೇಗಿದೆ, ಈಗ ಚಾಲು ಇದೆಯಾ ಅಥವಾ ಬಂದ್ ಮಾಡಿದ್ದೀರಾ, ಏನಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ? ಈಗ ಬಂದ್ ಮಾಡಿದ್ದೇವೆ. ಬಂದ್ ಮಾಡಿದಂದ್ರೆ ಅಲ್ಲಿ ಅವ್ರ ತಂದೆ ಇಲ್ಲದೆ ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟ, ಅದು ಎಲ್ಲ ತಂದ ತರಕಾರಿಗಳೆಲ್ಲ ಹಾಳಾಗ್ತಾ ಉಂಟು. ಓಕೆ, ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಇನ್ನು ಕೂಡ ನಮಗೆ ಅಲ್ಲಿ ವ್ಯಾಪಾರ ಇನ್ನು ವ್ಯಾಪಾರ ಮಾಡುದಾದ್ರು ಕೂಡ ಇಂತ ಅವರು ಆರೋಪ ಮಾಡಿರುವಾಗ ಸ್ವಲ್ಪ ಅಲ್ಲಿ ನಮ್ಮ ಏರಿಯಾದಲ್ಲಿ ಇದಕ್ಕಿಂತ ಮುಜುಗರ ಆಗ್ತದೆ. ಮತ್ತೆ ವ್ಯಾಪಾರ ಒಂದ್ಸಲ ಪೊಲೀಸ್ ಬರ್ತದೆ ಅಂತ ಹೇಳುವಾಗ ಮತ್ತೆ ಅಲ್ಲಿ ಎಲ್ಲ ಗಲಾಟೆ ಆಗ್ತದೆ ಅಂತ ಹೇಳುವಾಗ ಜನಗಳು ಅಲ್ಲಿ ಆಚೆ ಸೈಡ್ ಬರೋದಿಲ್ಲ. ಯಾವುದೇ ಜನಗಳು ಪೊಲೀಸ್ ಅಂದ್ರೆ ಈಗ ಹಲ್ಲೆ ಮಾಡಿದಾರೆ ನೋಡಿ, ಪೊಲೀಸ್ ಅಂದ್ರೆ ಈಗ ಹೆದರ್ತಾರೆ, ಹೆದರುವಂತ ಪರಿಸ್ಥಿತಿ ಆಗಿದೆ ಈಗ. ರೈಟ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪೊಲೀಸರ ಮೇಲೆ ನೀವೇನು ಆರೋಪ ಮಾಡ್ತಾ ಇದ್ರಿ? ಈ ರೀತಿಯಾಗಿ ರುಕ್ಮಯ್ಯ ಅವರ ಮೇಲೆ ಸುಳ್ಳು ಆರೋಪ ಮಾಡಿದ್ರು, ಕೇಸ್ ದಾಖಲಿಸಿದ್ರು ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಈಗ ಕೆಲವು ಮೇಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀನಿ ಅಂತ ಹೇಳಿದ್ರಿ. ಖಂಡಿತ ಮನವಿಯನ್ನು ಸಲ್ಲಿಸಿದ ನಂತರ ಈಗ ತಕ್ಷಣ ಅವರ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಳ್ಳುವ ಬಗ್ಗೆ ಆ ಆರೋಪ ಸಾಬೀತಾಗ್ತಕ್ಕಂಥದ್ದು ಅಥವಾ ಆ ಆರೋಪದ ಮೇಲೆ ತಕ್ಷಣಕ್ಕೆ ಒಂದು ತನಿಖೆಯನ್ನು ಮಾಡತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳು? ಈಗ ಇವರ ಮೇಲೆ ಕೇಸ್ ಎಫ್ಐಆರ್ ಆಗಿದೆ. ಅವರು ಕೇಸ್ ಎಫ್ಐಆರ್ ಆದ ನಂತರ ಅವರು ಕೆಲಸದಿಂದ ಅಮಾನತು ಆಗ್ಬೇಕಿತ್ತು, ಮಾಡ್ಲಿಲ್ಲ. ಇನ್ನು ಸ್ವಲ್ಪ ದಿವಸ ನಾವು ಕಾಲಾವಕಾಶ ನೋಡ್ತೇವೆ. ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಡಿಸಿ ಒಂದು ಕಚೇರಿಯ ಮುಂಭಾಗ ನಮ್ಮ ಜಾತಿಯ ಒಂದು ಜನಾಂಗ ಬೈರ ಜನಾಂಗದವರು ನಾವು ಒಂದು ಪ್ರತಿಭಟನೆ ಮಾಡುವ ಒಂದು ಸಿದ್ಧತೆಯನ್ನು ಕೂಡ ನಾವು ಮಾಡ್ತಿದ್ದೇವೆ ಸರ್. ರೈಟ್ ರೈಟ್. ಎಸ್ ಸರ್, ಬಹಳ ಪ್ರಮುಖವಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಏನು ಪ್ರಕರಣ ದಾಖಲೆ ಆಗಿದೆ ರುಕ್ಮಯ್ಯ ಅವರ ಮೇಲೆ, ಅದರ ಯಾವ ರೀತಿಯಾಗಿ ನಡೆದಿದೆ ಈಗ ಅದು ಕೇಸ್, ಏನು ಕೋರ್ಟ್ಗೆ ಏನಾದರೂ ಹೋಗಲಿಕ್ಕೆ ಉಂಟಾ ಅಥವಾ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಆ ಬಗ್ಗೆ ಏನಿದೆ ಮಾಹಿತಿ? ಈ ಬಗ್ಗೆ ಏನು ನಮಗೆ ಮಾಹಿತಿ ಇಲ್ಲ ಸರ್. ಹೀಗಾಗಿ ನಾವೀಗ FIR ಕಾಪಿಯಲ್ಲಿ ನಾವು ಸ್ಟೇಷನ್ಗೆ ಕೋರ್ಟ್ಗೆ ಮಾನ್ಯ ನ್ಯಾಯಾಲಯಕ್ಕೆ ಕಳಿಸಿದ್ದೇವೆ, ಕಾಪಿಯನ್ನು ಯಥಪ್ರತಿ ಕಳಿಸಿದ್ದೇವೆ ಅಂತೇಳಿ ನಮಗೆ ಲೆಟರ್ ಕೊಟ್ಟಿದ್ದಾರೆ ಅಷ್ಟೇ FIR ಕಾಪಿಯಲ್ಲಿ. ಮತ್ತೆ ಬೇರೆ ಏನು ಬೆಳವಣಿಗೆ ನಡೀತಿರುವುದು ನಮಗೆ ಮಾಹಿತಿ ಇಲ್ಲ ಸರ್. ಸೊ ಯಾವಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಏನು ಎಂತ ಆ ತರ ಯಾವುದು ಕೂಡ ಮಾಹಿತಿ ಇಲ್ಲ ಸರ್, ಯಾವುದೂ ಇಲ್ಲ. ಈಗ ಒಟ್ಟಾರೆ ಬಿಡುಗಡೆ ಮಾಡಿ ಕಳಿಸಿದ್ದಾರೆ? ಬಿಡುಗಡೆ ಮಾಡಿ ಕಳಿಸಿದ್ದಾರೆ ಅಷ್ಟೇ. ಇವರಿಗೆ ಒಂದು 500 ರೂಪಾಯಿ ಪಿಟಿಷನ್ ಹಾಕಿ ಕಳಿಸಿದ್ದಾರೆ. ರೈಟ್, ಇವರ ಮೇಲೆ 500 ರೂಪಾಯಿ ಕೋರ್ಟ್ ಇದು ಫೀ ಕಟ್ಟಿ ಕಳಿಸಿದ್ದಾರೆ. FIR ಸಹ ಹಾಕ್ಲಿಲ್ಲ, FIR ಏನು ಹಾಕ್ಲಿಲ್ಲ, ದಂಡ ಹಾಕಿ ಮತ್ತೆ ಕಳಿಸಿದ್ದಾರೆ. ಅದು ಖಂಡಿತ. ರೈಟ್ ಸರ್, ಬಹಳ ಪ್ರಮುಖವಾಗಿ ಈಗ ಸದ್ಯ ಈ ಒಂದು ಪ್ರಕರಣದ ಕುರಿತಂತೆ ನೀವು ಯಾವ ರೀತಿಯಾದಂಥ ಒಂದು ಅಂತ್ಯವನ್ನು ಕಾಣಬೇಕು ಅಂತ ಇದ್ರಿ? ಈಗ ಮೇಲಾಧಿಕಾರಿಗಳ ಮೇಲೆ ಯಾವ ರೀತಿಯಾದಂಥ ಒತ್ತಡವನ್ನು ಹಾಕ್ಲಿಕ್ಕಿದ್ದೀರಿ, ಮತ್ತೆ ರುಕ್ಮಯ್ಯ ಬಹಿರ ಅವರ ಪರಿಸ್ಥಿತಿ ಹೇಗಿದೆ, ಇದಕ್ಕೆ ಯಾವ ರೀತಿ ನ್ಯಾಯದ ಬೇಡಿಕೆಯನ್ನು ಇಡ್ತಾ ಇದ್ದೀರಿ? ಈಗ ಇವರಿಗೆ ದೌರ್ಜನ್ಯ ಏನಾಗಿದೆಯಾ,
ಎದೆ ನೋವು ಮತ್ತೆ ಬೆನ್ನು ನೋವು ಜಾಸ್ತಿ ಉಲ್ಬಣಗೊಂಡಿದೆ, ಮತ್ತೆ ಕಾಲಲ್ಲಿ ಕೂಡ ರಕ್ತ ಹೆಪ್ಪುಗಟ್ಟಿರುವ ಕೂಡ ಮಚ್ಚು ಕೂಡ ಇದೆ. ಇನ್ನು ಮುಂದಿನ ಸ್ಥಿತಿಯಲ್ಲಿ ಅವರು ಕೆಲಸ ಮಾಡುವ ಸ್ಥಿತಿಯಲ್ಲಿಲ್ಲ. ಈ ಬಗ್ಗೆ ಸರ್ಕಾರ ಇವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಮತ್ತೆ ಇವರು ಹಲ್ಲೆ ಮಾಡಿದಂತ ಎಸ್ಐಯವರಾದ ಶ್ರೀಕಲರ ಮತ್ತೆ ರಾಜೇಶ್ ಅವರ ಮೇಲೆ ಕೆಲಸದಿಂದ ವಜಾ ಆಗಬೇಕು. ಮತ್ತೆ ನಾವು ಇವರಿಗೆ ಪರಿಹಾರ ಕೊಡ್ಬೇಕಂತೇಳಿ ನಾವು ಆಗ್ರಹಿಸ್ತಿದ್ದೇವೆ. ಒಂದು ವೇಳೆ ಇವರನ್ನು ಕೆಲಸದಿಂದ ವಜಾ ಮಾಡದೆ ಹೋದಲ್ಲಿ, ನಮಗೆ ನ್ಯಾಯ ಸಿಗದೆ ಹೋದಲ್ಲಿ ನಾವು ಮುಂದಿನ ಕಾನೂನು ರೀತಿಯ ಹೋರಾಟ ಮತ್ತೆ ನಾವು ಪ್ರತಿಭಟನೆಗೆ ಸಜ್ಜಾಗ್ತಿದ್ದೇವೆ. ರೈಟ್. ಹಾಗೆ ದಿನೇಶ್ ಅವರ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತಂದೆಯವರ ಆರೋಗ್ಯ ಸುಧಾರಣೆ ಆಗ್ತಾ ಇದೆಯಾ? ಆರೋಗ್ಯ ಅಂದರೆ ಅದು ಅವರು ಹೊಡೆದ ಪೆಟ್ಟು ಅದು ಒಳಗೆ ಅವರ ಎದೆಯೊಳಗೆ ತುಂಬ ನೋವಿದೆ. ಈಗ ನಾವು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಸೊಂಟ ನೋವು ಸ್ಟಾರ್ಟ್ ಆಗಿದೆ ಅವರಿಗೆ, ಅವರ ಸೊಂಟ ನೋವು ಮತ್ತು ಮುಂದೆ ಆ ಎದೆಯೊಳಗೆ ನೋವು ಮತ್ತು ಸೊಂಟ ನೋವು ಅಂಥದ್ದು ಮುಂದೆ ಫ್ಯೂಚರಲ್ಲಿ ಅವರು ಯಾವ ರೀತಿ ಕಂಡೀಷನ್ ಆಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ನಾವು ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ಹೇಳಿದರು ಕೂಡ ಅವರು ಮುಂದೆ ನನಗೆ ಅವರದು ಅವ್ರ ಹೆಲ್ತ್ ಕಂಡೀಷನ್ ಅವರು ತುಂಬ ವೀಕ್ ಆಗಿದ್ದಾರೆ. ವೀಕ್ ಇರೋದ್ರಿಂದ ಅಂತ ಏಟ್ ಬಿದ್ದಾಗ ಅವರಿಗೆ ಏಜ್ ಆಗಿದೆ, ಅಲ್ಲದೆ ಅವರನ್ನು ಎಷ್ಟು ಸುಧಾರಣೆ ಆಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಎಸ್, ಇನ್ನು ಕೇಸ್ನ ಕುರಿತಂತೆ FIR ಹಾಕಲಿಲ್ಲ. ಇಲ್ಲಿವರೆಗೂ ಕೂಡ FIR ಹಾಕಿದ್ದಾರೆ, ಅವರ ಎಸ್ಐ ಮೇಲೆ FIR ಹಾಕಿದ್ದಾರೆ. ನಿಮ್ಮ ತಂದೆಯವರ ಮೇಲೆ ಕೇಸ್ ಆಗಲಿಲ್ಲ? ಕೇಸ್ ಆಗಲಿಲ್ಲ, ನಾವು ಏನು ತಪ್ಪು ಮಾಡಲಿಲ್ಲ, ಹಾಗೆ ಕೇಸ್ ಹಾಕಲಿಲ್ಲ. ಆದ್ರಿಂದ ನಮಗೆ ಕೋರ್ಟ್ ಫೀ ಕೋಡ್ಪ ಅಂತ ಒಂದು 200 ರೂಪಾಯಿ ಕೋಡ್ಪ ಫೀ ಅಂತ ಕಟ್ಟಬೇಕು, ಅದು ನಮಗೆ ಫೈನ್ ಹಾಕಬೇಕಿತ್ತು. ಅವರು ಅದಕ್ಕಿಂತ ಜಾಸ್ತಿ 300 ರೂಪಾಯಿ ಜಾಸ್ತಿ ಹಾಕಿ 500 ರೂಪಾಯಿದು ಫೀ ಕಟ್ಟಿದ್ದಾರೆ, ನಮ್ಮಿಂದ ತಗೊಂಡಿದ್ದಾರೆ ಪೊಲೀಸರು. ರೈಟ್. ಖಂಡಿತ. ಎಸ್, ಇಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ವಿಚಾರ, ಒಂದು ಗೊಂದಲ, ಒಂದು ರೀತಿಯಾದ ಯಾಕೆ ಆರೋಪ ಬಂತು, ಮತ್ತೆ ಯಾರು ಆರೋಪ ಮಾಡಿದ್ರು, ಮತ್ತೆ ಪೊಲೀಸರು ಯಾಕೆ ಹಿಂದೆ ಮುಂದೆ ನೋಡದೆ ಬಂದು ಅರೆಸ್ಟ್ ಮಾಡಿದ್ರು, ಪೊಲೀಸರು ನಿಜಕ್ಕೂ ಇದು ತಪ್ಪು ಅಂತಕ್ಕಂಥ ನೆಲೆಗಟ್ಟಲ್ಲಿ ನೀವು ಆರೋಪ ಮಾಡುವುದಾದರೆ, ಮತ್ತೆ ಪೊಲೀಸರ ಮೇಲೆ ನೀವು ತಕ್ಷಣ ಇಮಿಡಿಯೇಟ್ ಆಗಿ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದು, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಏನೋ ಒಂದು ರೀತಿ ಒಂದೇ ದಿನದಲ್ಲಿ ಪ್ರಕರಣ ಆಗಿ ಮುಗಿದು ಹೋದ ಹಾಗೆ ಈ ಬಗ್ಗೆ ಹೆಚ್ಚಿನ ದಾಖಲೆಗಳು ಅಥವಾ ಹೆಚ್ಚಿನ ಮಾಹಿತಿಗಳು ಇಲ್ಲದೆ ಇರತಕ್ಕಂಥದ್ದು, ಇದೆಲ್ಲವನ್ನು ಗಮನಿಸಿದರೆ ಇದು ಖಾಲಿ ನಿಮ್ಮ ಒಂದು ಭಾಗದಲ್ಲಿ ಇರತಕ್ಕಂಥ ಬೇರೆ ಬೇರೆ ಒಂದು ಸಂಘರ್ಷಗಳು ಅಥವಾ ವ್ಯಾಪಾರ ಸಂಘರ್ಷಗಳು ಇದನ್ನು ಹತ್ತಿಕ್ಕುವುದಕ್ಕೆ ಮಾಡ್ತಕ್ಕಂಥ ಇದೊಂದೇ ಪ್ರಯತ್ನವ ಅಥವಾ ಇದರ ಆಚೆಗಿನ್ನೂ ಇನ್ನೂ ಇದಕ್ಕೆ ಬೇರೆ ಬೇರೆಯ ಆಯಾಮಗಳು ಇದ್ದೇವೆ ಈ ಪ್ರಕರಣಕ್ಕೆ ಅಂತ? ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಬೋದು. ಏನಂತ ಹೇಳಿದ್ರೆ ಇವರ ಒಂದು ವ್ಯಾಪಾರ ವಹಿವಾಟನ್ನು ನಿಲ್ಲಿಸಬೇಕು. ಈ ಭಾಗದಲ್ಲಿ ದಲಿತರು ವ್ಯಾಪಾರ ವಹಿವಾಟು ಮಾಡಬಾರ್ದು ಅಂತ ಹೇಳುವ ಒಂದು ಆಸುಪಾಸಿನ ಇವರ ಏನು ತರಕಾರಿ ವ್ಯಾಪಾರ ಮಾಡ್ತಿದ್ದಾರ, ಅದೇ ರೀತಿ ಅವರು ಬೇಗ ಬಾಕಿದವರಿಗೆ ಇವರಿಗೆ ಇವರಿಂದಾಗಿ ವ್ಯಾಪಾರ ಅವರಿಗೆ ಕುಂಠಿತ ಆಗ್ತಿದೆ ಅಂತೇಳಿ ಈ ರೀತಿಯ ಒಂದು ಪೊಲೀಸ್ನವರಿಗೆ ದೂರು ಕೊಟ್ಟು ಷಡ್ಯಂತ್ರ ಮಾಡಿರುತ್ತೆ ಒಂದು ಶಂಕೆ ನಮ್ಮಲ್ಲಿದೆ ಸರ್. ಖಂಡಿತ. ಧನ್ಯವಾದಗಳು ಇಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ಒಟ್ಟಾರೆಯಾಗಿ ಇವತ್ತೊಂದು ಮತ್ತೊಂದು ಪೊಲೀಸ್ ಗೂಂಡಾಗಿರಿ ಅಂತಕ್ಕಂಥ ಆರೋಪದ ಮೇಲೆ ಇವತ್ತಿನ ಸಂಚಿಕೆಯನ್ನು ಗಮನಿಸಿದ್ರಿ. ಇಲ್ಲಿ ಪೊಲೀಸರು ನಿಜಕ್ಕೂ ಎಷ್ಟು ಬಾರಿ ಕೆಲವು ಬಾರಿ ಎಡವಿ ಬಿಡ್ತಾರಾ ಅಥವಾ ಗೊಂದಲಕ್ಕೆ ಒಳಗಾಗ್ತಾರ ಅಥವಾ ಯಾರ್ದೋ ಒಂದು ಒತ್ತಡಕ್ಕೆ ಮಣಿದು ತಮ್ಮ ಕರ್ತವ್ಯದಲ್ಲಿ ಒಂದು ಸಣ್ಣ ಪುಟ್ಟ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸ್ತಾರಾ? ಯಾಕೆ ಪೊಲೀಸರು ಮತ್ತೆ ಮತ್ತೆ ಈ ರೀತಿಯಾದಂಥ ಗೂಂಡಾಗಿರಿ ಅಥವಾ ಮತ್ತೊಂದು ಮುಗದೊಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳಿಗೆ ತುತ್ತಾಗ್ತಾ ಇದ್ದಾರೆ? ಇದೆಲ್ಲವನ್ನೂ ಕೂಡ ಸಮಾಜ ಇವತ್ತು ಮತ್ತೊಮ್ಮೆ ಪ್ರಶ್ನೆ ಮಾಡಿ ನೋಡ್ತಾ ಇದೆ ಅಂತಕ್ಕಂಥದ್ದು. ಸೊ ಈ ನೆಲೆಗಟ್ಟಿನಲ್ಲಿ ಇವತ್ತಿನ ಈ ಸಂಚಿಕೆಯನ್ನು ನೋಡುವಾಗ ನಿಜಕ್ಕೂ ಒಬ್ಬರು ಅಮಾಯಕರ ಮೇಲೆ ಅಥವಾ ಒಬ್ಬರು ದಲಿತರ ಮೇಲೆ ಒಂದು ಏನು ದೌರ್ಜನ್ಯವಾಗ್ತಾ ಇದೆ ಪೊಲೀಸರ ಕಡೆಯಿಂದ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಇದು ಇದೇ ರೀತಿಯಾಗಿ ಇದ್ದಿದ್ರೆ ಇದು ನಿಜಕ್ಕೂ ಖಂಡನೀಯ ಅಂತಕ್ಕಂಥದ್ದು. ಒಂದು ವೇಳೆ ನ್ಯಾಯಯುತವಾದಂಥ ಎರಡೂ ಕಡೆಯ ಮಾರ್ಗಗಳಲ್ಲಿ ಕೂಡ ಸರಿಯಾದಂಥ ಸ್ಪಷ್ಟವಾದಂಥ ತನಿಖೆ ಆಗಿರ್ಬೋದು ಮತ್ತು ಇವರ ಹೋರಾಟ ಆಗಿರ್ಬೋದು ಇವೆರಡರಿಗೂ ಕೂಡ ಮುಂದಿನ ದಿವಸದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ TV. ನಮಸ್ತೆ.